ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನಿವಾಗ ಇಲ್ಲಿ ಗಣಪತಿಯನ್ನು ಅಂದರೆ ನಮ್ಮ ಸ್ವರ್ಭದಲ್ಲಿ ಸ್ವರ್ಭ ತಾಲೂಕಿನಲ್ಲಿ ಗಣಪತಿಯನ್ನು ಇಟ್ಟಿದ್ದಾರೆ. ಅದನ್ನು ನೋಡಲು ಹೋಗುತ್ತಿದ್ದೇನೆ ಹಾಗೂ ನಿಮಗೂ ಕೂಡ ತೋರಿಸುತ್ತಿದ್ದೇನೆ. ಹೇಗೆ ಅಲಂಕಾರಗಳನ್ನು ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿ ನೀವು ಬನ್ನಿ ನೋಡೋಣ. ನಮ್ಮ ಗಣಪತಿ ಕೈ ಮುಗಿದಿ ಗಣಪತಿಯು ನಿಮಗೆ ಆಶೀರ್ವಾದ, ಆಯುಸ್ಸು, ಆರೋಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೆ ಡೆಕೋರೇಷನ್ಗಳನ್ನು ಒಳ್ಳೆ ಮಸ್ತಾಗಿ ಮಾಡಿದ್ದಾರೆ, ಸಖತ್ತಾಗಿದೆ ಡೆಕೋರೇಷನ್ಗಳು. ಆಮೇಲೆ ಈ ಗಣಪತಿಯನ್ನು ಎಲ್ಲಿಟ್ಟಿದ್ದಾರೆ ಅಂದರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಎದುರಿಗೆ ಎದುರಿಗೆನೇ ಇದೆ. ಹೋಗ್ಕೊಳ್ಳೋ ಗೊತ್ತಾಗುತ್ತೆ. ಬನ್ನಿ ನೀವು ಕೂಡ ದರ್ಶನ ಮಾಡಿ ನಮ್ಮ ಊರು ಗಣಪತಿಯನ್ನು. ಹಾಗೆ ಅಲ್ಲಿ ಗೌರಿ ಸಹ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಎಂಟ್ರೆನ್ಸಿಗೆ ಹೋಗ್ತಿದ್ದಂಗೆ ಇಲ್ಲಿ ನೀರು ಬೀಳುತ್ತೆ. ಈ ಸೋಪಿನ ನೊರೆಗಳನ್ನು ಹಾಕಿದ್ದಾರೆ. ನೋಡೋಕ್ಕೇನೋ ಒಂಥರ ಚೆನ್ನಾಗಿದೆ, ಒಳ್ಳೆ ಒಂದು ಪ್ಲ್ಯಾನಿಂಗಲ್ಲೇ ಮಾಡ್ದಂಗಿದೆ, ಮಸ್ತಾಗೆ ಮಾಡಿದ್ದಾರೆ ನೋಡಿ. ಅಲಂಕಾರಗಳನ್ನು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನಾನು ಮಧ್ಯ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಇನ್ನೊಂದು ಗಣಪತಿಯನ್ನು ಇಟ್ಟಿದ್ದಾರೆ. ಅಲ್ಲಿ ಅಷ್ಟು ಡೆಕೋರೇಷನ್ ಇಲ್ದಿದ್ರು ಕೂಡ ಚೆನ್ನಾಗಿ ಒಳ್ಳೆ ಲೈಟಿಂಗ್ಸ್ಗಳನ್ನೆಲ್ಲ ಮಾಡಿದ್ದಾರೆ ಹಾಗೂ ಒಳ್ಳೆಯ ರೀತಿಯ ಒಂದು ಇದೆ, ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ದೊಡ್ಡದಿಟ್ಟಿದ್ದಾರೆ, ಇಲ್ಲೊಂದು ಸ್ವಲ್ಪ ಸಣ್ಣದಿಟ್ಟಿದ್ದಾರೆ. ಹೀಗೆ ಅಲಂಕಾರಗಳನ್ನು ಮಾಡಿ ಈ ನಮ್ಮನ್ನು ಚೆನ್ನಾಗಿ ರಂಜಿಸಿದ್ದಾರೆ. ಸುಂದಿಲಿಯು ನಿನ್ನ ಬರುವಂತಾದು, ಕಾಳುಗಳ ತಿನ್ನು ತಲೆ ಕುಡಿಸಿ ಹುಡುಗನಗ. ಇಲ್ಲಿಯ ತನಕ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು.